ದೇಶದ ಯಾವುದೇ ರಾಜ್ಯದಲ್ಲಿ ಒಂದು ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಭಯ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯ ಬಿಜೆಪಿಗೆ ಸವಾಲ್ ಹಾಕುವಂತ ಶಕ್ತಿನ ಕರ್ನಾಟಕ ಕಾಂಗ್ರೆಸ್ ಕೊಡುವಂತ ಪವರ್ ಇದೆ ಕರ್ನಾಟಕ ಕಾಂಗ್ರೆಸ್ಗೆ. ಹಾಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರದಂತ ತಡೆಯಕ್ಕೆ ನರೇಂದ್ರ ಮೋದಿ ಓಡಾಡ್ತಿದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಒಂದಾದ್ರೆ ಸರ್ಕಾರ ತರಬಹುದು, ಅಧಿಕಾರಕ್ಕೆ ಬರಬಹುದು. ಆದರೆ ಕಾಂಗ್ರೆಸ್ ನಾಯಕರಲ್ಲಿ ಡಿ ಕೆ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಒಂದು ಹೊಡೆದಾಟ ಕಿತ್ತಾಟ ಗಲಾಟೆ ಅಂತ ಹೇಳ್ತಾರೆ. ಇಲ್ಲ ಆತರ ಏನಿಲ್ಲ, ಸಿ ಪ್ರೊಜೆಕ್ಷನ್ ಇದೆ, ಬಿಕಾಸ್ ದಿ ಬೋತ್ ಆರ್ ಲೀಡರ್ಸ್ ಓನ್ಲಿ. ಅವ್ರು ಇವ್ರ ಕಡೆ ಸಿ ಎಲ್ ಪಿ ನಾಯಕರು, ಆಮೇಲೆ ಫಾರ್ಮರ್ ಚೀಫ್ ಮಿನಿಸ್ಟರ್, ಇಬ್ಬರು ಪಾಪ್ಯುಲರ್ ಲೀಡರ್ ಇದಾರೆ. ಸೊ ಸ್ಮಾಲ್ ಅಮೌಂಟ್ ಆಫ್ ಡಿಫರೆನ್ಸ್ ಇದೆ, ಅದೇನು ಇಲ್ಲ ಅಂತ ಹೇಳಕ್ ಬರಲ್ಲ ಇದೆ. ಬಟ್ ಆತರ ಏನು ಡ್ಯಾಮೇಜಿಂಗ್ ಆಗ್ತಕ್ಕಂಥದ್ದು, ಪಾರ್ಟಿಗೆ ತೊಂದರೆ ಆಗ್ತಕ್ಕಂಥದ್ದು ಏನು ಡ್ಯಾಮೇಜಿಂಗ್ ಇಲ್ಲ. ಆಮೇಲೆ ಕಮಿಂಗ್ ಬ್ಯಾಕ್ ಬಿ ಜೆ ಪಿಯವರು, ಅವರು ಬಿ ಜೆ ಪಿಯವರು ಎಲೆಕ್ಷನ್ಸ್ನ ಭಾಳ ಸೀರಿಯಸ್ ಆಗಿ ತಗೊಳ್ತಾರೆ. ಪ್ರೋಗ್ರಾಮ್ಸ್ನ ಯಾವತ್ತು ಸೀರಿಯಸ್ ಆಗಿ ತೊಗೊಳಲ್ಲ, ಎಲೆಕ್ಷನ್ ಸೀರಿಯಸ್ ಆಗಿ ಮಾಡ್ತಾರೆ. ಅವ್ರು ಯಾವಾಗಲೂ ನೋಡಿ, ಯಾವುದೇ ಎಲೆಕ್ಷನ್ ಇದ್ರೆ ಶಿಸ್ತುಬದ್ಧವಾಗಿ 60 ದಿನ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ, ಒಂದು ಟೀಮ್ ವರ್ಕ್ ಇರ್ತದೆ. ಅವು ಮತ್ತೆ 3.5 ವರ್ಷ 4 ವರ್ಷ ಯಾವುದು ಕೆಲಸ ಮಾಡಲ್ಲ. ನೀವು ನೋಡಿ ಬೇಕಿದ್ರೆ ಇವಾಗ ನರೇಂದ್ರ ಮೋದಿರ ವಿಸಿಟ್ಗಳು ಯಾಕೆ ಜಾಸ್ತಿ ಆಗ್ತವೆ ಅಂದ್ರೆ ಬಿಕಾಸ್ ಎಲೆಕ್ಷನ್ಸ್ ಆರ್ ದೇರ್. ಅಮಿತ್ ಶಾ ಸಾಹೇಬ್ರು ಯಾಕೆ ಬರ್ತಂದ್ರೆ ಬಿಕಾಸ್ ಎಲೆಕ್ಷನ್ಸ್ ಆರ್ ದೇರ್. ಸೋ ಮೆನಿ ಇಶ್ಯೂಸ್ಗಳು, ಆ ಇಶ್ಯೂಸ್ಗಳಿಗೆ ಬಂದು ಯಾವತ್ತು ಅಡ್ರೆಸ್ ಮಾಡಲ್ಲ ಅವರು. ಎಲೆಕ್ಷನ್ಸ್ ಬಂದಾಗ ಒಬ್ವಿಯಸ್ಲಿ ಅವ್ರು ಬರಕಲ್ಲಿ ಹೇಳ್ದಲ್ಲ, ಅದೊಂದು ಬಿಲ್ಡಪ್ಪೇ ತಂದಮೇಲೆ ದಟ್ ಈಸ್ ಡೆಫಿನೆಟ್ಲಿ ಏಬಲ್ ಟು ಇನ್ಫ್ಲುಯೆನ್ಸ್ ಪೀಪಲ್. ಇನ್ಫ್ಲುಯೆನ್ಸ್ ಹೆಂಗೆ ಆಗ್ತಾರೆ ಕಾಮನ್ ಮ್ಯಾನಿಗೆ? ಈಗ ಎಷ್ಟೋ ಜನಕ್ಕೆ ಪ್ರೋಗ್ರಾಮ್ಸ್ ಗೊತ್ತಿಲ್ಲ. ಸೋ ಮೆನಿ ಪೀಪಲ್ ಇನ್ ನಮ್ಮ ಡೆಮೋಕ್ರೆಟಿಕ್ ಸೆಟಪ್ನಲ್ಲಿ ನನ್ನ ಮನೆಯಲ್ಲೇ ಭಾಳ ಜನಕ್ಕೆ ಪ್ರೋಗ್ರಾಮ್ಸ್ ಗೊತ್ತಿಲ್ಲ. ಲೆಟ್ ಅಸ್ ಬಿ ವೆರಿ ಆನೆಸ್ಟ್, ಈ ಬಿ ಜೆ ಪಿನಾಗ ಇರ್ತಕ್ಕಂಥ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಪ್ರೋಗ್ರಾಮ್ಸ್ ಗೊತ್ತಿಲ್ಲ. ನಾವಿನ್ನ ಪ್ರೋಗ್ರಾಮ್ಸ್ ಬೇಸ್ಡ್ ಡೆಮೋಕ್ರೆಟಿಕ್ ಕಂಟ್ರಿ ಇಲ್ಲ ನಮ್ಮದು. ಯಾವ ಥರ ಮತ್ತೆ ನಮ್ಮದು? ಸ್ಟಿಲ್ ಇಟ್ಸ್ ಗೋಯಿಂಗ್ ಟು, ಸ್ಟಿಲ್ ವಿ ಆರ್ ನ ಲರ್ನಿಂಗ್ ಬೀಟ್ನಾಗ ಇದೆ. 75 ಇಯರ್ಸ್ ಆಫ್ ಡೆಮೋಕ್ರೆಸಿ, ಸ್ಟಿಲ್ ಇಟ್ಸ್ ಗೋಯಿಂಗ್ ಟು ಟೇಕ್ ಸಮ್ ಮೋರ್ ಟೈಮ್. ಇಟ್ ಮೇ ಟೇಕ್ ಅನದರ್ 100 ಇಯರ್ಸ್. ಒಂದು ಐಡಿಯಾಲಜಿ ಬೇಸ್ ಮಾತನಾಡ್ತೀವಿ, ಬಟ್ ಐಡಿಯಾಲಜಿ ಬೇಸ್ ಅಲ್ಲ. ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಬಂದು ಅವನ ಐಡಿಯಾಲಜಿ ಎಲ್ಲೋಯ್ತು, ಅಥವಾ ಕಾಂಗ್ರೆಸ್ ಬಿಟ್ಟ ತಕ್ಷಣ ಬಿ ಜೆ ಪಿ ಹೋಗ್ತಾನೆ ಅವನ ಐಡಿಯಾಲಜಿ ಎಲ್ಲೋಯ್ತು? ಎಷ್ಟೋ ಜನ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ, ಇಲ್ಲಿ ಅಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ಅದೇ ಇಟ್ ಇಸ್ ಗೋಯಿಂಗ್ ಟು ಟೇಕ್ ಟೈಮ್. ಇಟ್ಸ್ ನಾಟ್ ಅಟ್ ಈಸಿ. ದಿಸ್ ಕಂಟ್ರಿ ಇಸ್ ಅ ಡಿಫ್ರೆಂಟ್. 1.3 ಬಿಲಿಯನ್ ಪಾಪ್ಯುಲೇಷನ್ ಇದೆ, ಇರತಕ್ಕಂಥ ಎಲ್ಲ ಕಾಂಟಿನೆಂಟ್, 7 ಕಾಂಟಿನೆಂಟ್, ಇದು ಒಂದು ಡಿಫ್ರೆಂಟ್ ಕಾಂಟಿನೆಂಟ್ ಇದೆ, ನೀವು ಕನ್ಸಿಡರ್ ಮಾಡಬೇಕು. ಇಲ್ಲಿ ಇಟ್ ಇಸ್ ಆಲ್ವೇಸ್ ಟೆಸ್ಟ್ ಮೆಥಡ್ ನಡೀತಾ ಇರುತ್ತೆ ಇಲ್ಲಿ. ಇಟ್ ಇಸ್ ನೋ ಮೆಥಡ್ ವಿಚ್ ಇಸ್ ಫುಲ್ ಪ್ರೂಫ್. ಬಟ್ ಆಸ್ ಅ ಕಂಟ್ರಿ ವಿ ಆರ್ ಫುಲ್ ಪ್ರೂಫ್ ಇದ್ದೀವಿ.